ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ನಿಹಾಲ್. ರೈತರ ಹಿತಕ್ಕಾಗಿ ಮೂರು ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಲಾಗಿದೆ. ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಉತ್ತರ ಪ್ರದೇಶ ಚುನಾವಣೆಯ ಹಿನ್ನೆಲೆ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯಲಾಗಿದೆ ಎನ್ನುವ ವಿಚಾರ ಸುಳ್ಳು ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದು, ಇದು ರೈತರ ಒಳಿತಿನ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಎಂದಿದ್ದಾರೆ. ಕೃಷಿ ಕಾಯ್ದೆಯಲ್ಲಿ ಯಾವುದೇ ಲೋಪದೋಷ ಇಲ್ಲ ಎಂದು ಹೇಳಿದ್ದು ನಿಜ. ಯಾವುದೇ ಚುನಾವಣೆಗಳನ್ನು ಮುಂದಿಟ್ಟುಕೊಂಡು ಕಾಯ್ದೆಗಳನ್ನು ವಾಪಸ್ಸು ಪಡೆದಿಲ್ಲ. ತಡವಾದರೂ ಕೂಡ ಇದೊಂದು ಐತಿಹಾಸಿಕ ತೀರ್ಮಾನವಾಗಿದೆ ಎಂದು ಹೇಳಿದ್ದಾರೆ. ಉತ್ತರ ಪ್ರದೇಶ ಚುನಾವಣೆಯ ಹಿನ್ನೆಲೆ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯಲಾಗಿದೆ ಎನ್ನುವ ವಿಚಾರ ಸುಳ್ಳು. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಅಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಯಲಿದ್ದು, ಸಾಮೂಹಿಕ ನಾಯಕತ್ವಕ್ಕೆ ಪಕ್ಷದಲ್ಲಿ ಹೆಚ್ಚಿನ ಗೌರವವಿದೆ ಎಂದಿದ್ದಾರೆ. ವಿವಾದಿತ ರೈತ ಮಸೂದೆಯನ್ನು ಹಿಂಪಡೆಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ ಬೆನ್ನಿಗೆ ಕಳೆದ ಜನವರಿ 14ರಂದು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಮಾಡಿದ ಪತ್ರಿಕಾಗೋಷ್ಠಿ ಈಗ ಎಲ್ಲೆಡೆ ಚರ್ಚೆಯಲ್ಲಿದೆ. ರೈತರಿಗೆ ದ್ರೋಹ ಬಗೆಯುವ ರೈತ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಲೇಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ರೈತರು ನಡೆಸುವ ಹೋರಾಟದ ಬಗ್ಗೆ ಹೆಮ್ಮೆ ಇದೆ. ನಾನು ರೈತರನ್ನು ಬೆಂಬಲಿಸುತ್ತೇನೆ. ರೈತರ ಜೊತೆ ನಾನು ನಿಲ್ಲುತ್ತೇನೆ. ಈ ಹೋರಾಟವನ್ನು ನಾನು ಮುಂದುವರಿಸುತ್ತಲೇ ಬರುವೆ. ನನ್ನ ಈ ಮಾತುಗಳನ್ನು ನೀವು ಬರೆದಿಟ್ಟುಕೊಳ್ಳಿ. ಕೇಂದ್ರ ಸರ್ಕಾರ ಒಂದು ದಿನ ರೈತ ಮಸೂದೆಯನ್ನು ಹಿಂಪಡೆಯಬೇಕಾಗಿ ಬರುವುದು. ನಾನು ಮತ್ತೆ ಮತ್ತೆ ಇದನ್ನು ನೆನಪಿಸುತ್ತೇನೆ ಎಂದು ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ಆ ಕುರಿತಾದ ವಿಡಿಯೋ ಈಗ ಪುನಃ ವೈರಲ್ ಆಗಿದೆ. ಪೊಂಗಲ್ ಹಬ್ಬದ ಸಂಭ್ರಮಕ್ಕೆ ಸಂಬಂಧಿಸಿ ನಡೆಯುವ ಜಲ್ಲಿಕಟ್ಟು ಆಟವನ್ನು ನೋಡಲು ತಮಿಳುನಾಡಿನ ಮಧುರೈಗೆ ತಲುಪಿದಾಗ ಈ ಮಾತನ್ನು ರಾಹುಲ್ ಹೇಳಿದ್ದರು. ಮಧುರೈಯ ಸಭೆಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಹುಲ್ ಈ ಮಾತನ್ನು ಹೇಳಿದ್ದರು. ಬಿಹಾರದ ನ್ಯಾಯಾಲಯದಲ್ಲಿ ಅಭೂತಪೂರ್ವ ಘಟನೆ ನಡೆದಿದೆ. ಮಧುಬನಿ ಜಿಲ್ಲೆಯ ನ್ಯಾಯಾಲಯದಲ್ಲಿ ಪೊಲೀಸರು ನ್ಯಾಯಾಲಯದೊಳಗೆ ನ್ಯಾಯಾಧೀಶರ ಮೇಲೆ ಆಕ್ರಮಣ ನಡೆಸಿದ್ದಾರೆ. ಪಟ್ನಾ ಹೈಕೋರ್ಟ್ ಈ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿಕೊಂಡಿದ್ದು ಪೊಲೀಸ್ ಮುಖ್ಯಸ್ಥರೊಂದಿಗೆ ವರದಿ ಕೇಳಿದೆ. ಸ್ಟೇಷನ್ ಹೌಸ್ ಆಫೀಸರ್ ಗೋಪಾಲ್ ಕೃಷ್ಣನ್ ಮತ್ತು ಎಸ್ಐ ಅಭಿಮನ್ಯು ಕುಮಾರ್ ಎಂಬಿಬ್ಬರು ನ್ಯಾಯಾಧೀಶರ ಮೇಲೆ ದಾಳಿ ನಡೆಸಿದವರಾಗಿದ್ದಾರೆ. ಇವರಿಗೆ ಸಂಬಂಧಿಸಿದ ಕೇಸನ್ನು ವಿಚಾರಣೆ ನಡೆಸುತ್ತಿರುವ ವೇಳೆ ಕೋರ್ಟಿನ ಹಾಲ್ಗೆ ಈ ಇಬ್ಬರು ಪ್ರವೇಶಿಸಿದ್ದಾರೆ. ಬಳಿಕ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶ ಅವಿನಾಶ್ ಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ನ್ಯಾಯಾಧೀಶರ ಮೇಲಿನ ಹಲ್ಲೆಯನ್ನು ತಡೆಯಲು ಬಂದವರ ಮೇಲೂ ಅವರು ದಾಳಿ ನಡೆಸಿದ್ದಾರೆ. ಈ ಕುರಿತಂತೆ ನವೆಂಬರ್ 29ರ ಒಳಗೆ ವರದಿ ಸಲ್ಲಿಸುವಂತೆ ಹೈಕೋರ್ಟ್ ಡಿಜಿಪಿಗೆ ಆದೇಶಿಸಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಒಟ್ಟು 12 ಡೆಪ್ಯೂಟಿ ಮ್ಯಾನೇಜರ್ ಸೀನಿಯರ್ ಇಂಜಿನಿಯರ್ ಹುದ್ದೆಗಳು ಖಾಲಿ ಇದ್ದು, ಬಿಇ, ಬಿಟೆಕ್, ಎಂಟೆಕ್, ಎಂಇ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಡಿಸೆಂಬರ್ 8 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಡೆಪ್ಯೂಟಿ ಮ್ಯಾನೇಜರ್ 10 ಹುದ್ದೆಗಳು, ಸೀನಿಯರ್ ಇಂಜಿನಿಯರ್ 2 ಹುದ್ದೆಗಳು, ಒಟ್ಟು 12 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಲಿಖಿತ ಪರೀಕ್ಷೆ, ದಾಖಲಾತಿ ಪರಿಶೀಲನೆ, ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಆಫ್ಲೈನ್ ಪೋಸ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಅಧಿಕೃತ ವೆಬ್ಸೈಟ್ bell-india.in ಭೇಟಿ ನೀಡಬಹುದಾಗಿದೆ. ಕೊರೋನಾ ಕಾರಣದಿಂದಾಗಿ ಮಂದಿರ ಮತ್ತು ಗುರುದ್ವಾರಗಳಿಗೆ ವಿಧಿಸಲಾಗಿದ್ದ ನಿರ್ಬಂಧವನ್ನು ತೆರವುಗೊಳಿಸಲು ಯುಎಇಯ ಶಾರ್ಜಾ ಪ್ರಾರಂಭಿಸಿದೆ. ಕೊರೋನಾ ನಿಯಮಗಳಿಗೆ ಭಂಗ ಬಾರದಂತೆ ಭಕ್ತಾದಿಗಳು ನಡೆಕೊಳ್ಳಲು ಬೇಕಾದ ರೀತಿಯಲ್ಲಿ ನಿಯಮಗಳಲ್ಲಿ ಪರಿಷ್ಕರಣೆ ಮಾಡಲಾಗುತ್ತದೆ. ಬರ್ದುಬೈ ಮಂದಿರದ ಪ್ರವೇಶವು ಕೊರೋನಾಕ್ಕಿಂತ ಮೊದಲಿನಂತೆಯೇ ಮುಂದುವರಿಯಲಿದೆ. ಸಿಂಧಿ ಗುರು ದರ್ಬಾರ್ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನದವರೆಗೆ ಮತ್ತು ಸಂಜೆ 5 ಗಂಟೆಯಿಂದ 9 ಗಂಟೆಯವರೆಗೆ ತೆರೆದಿರಲಿದೆ. ಕೊರೋನಾ ಸುರಕ್ಷಿತ ನಿಯಮವನ್ನು ಪಾಲಿಸಿಕೊಂಡು ಈ ಮಂದಿರಕ್ಕೆ ಭೇಟಿ ನೀಡಬಹುದಾಗಿದೆ. ಕಳೆದ ವರ್ಷದ ಜೂನ್ನಲ್ಲಿ ಮಂದಿರಗಳು ಭಾಗಶಃ ತೆರೆದಿದ್ದು, ಹೂಗಳು, ಹಣ್ಣು ಹಂಪಲುಗಳು ಮುಂತಾದವುಗಳನ್ನು ಈಗಲೂ ಕೂಡ ನೇರವಾಗಿ ಅರ್ಪಿಸಲು ಅವಕಾಶ ಇಲ್ಲ. ಪ್ರತಿದಿನ ಮಧ್ಯಾಹ್ನದ ಬಳಿಕ ಮಂದಿರವನ್ನು ಸ್ಯಾನಿಟೈಸ್ ಮಾಡಲಾಗುತ್ತದೆ. ಉದ್ಯೋಗಕ್ಕಾಗಿ ಕತಾರ್ಗೆ ತಲುಪಿದವರು ಸೌದಿಯ ಮರುಭೂಮಿಯಲ್ಲಿ ಒಂಟೆಗಳನ್ನು ಮೇಯಿಸುವ ದಾರುಣ ಸ್ಥಿತಿಗೆ ಸಿಲುಕಿದ ಇಬ್ಬರು ಭಾರತೀಯರನ್ನು ಸಮಾಜ ಸೇವಾ ಕಾರ್ಯಕರ್ತರು ರಕ್ಷಿಸಿ ಭಾರತಕ್ಕೆ ಕಳುಹಿಸಿದ್ದಾರೆ. ಗೃಹ ಕೆಲಸ ಮತ್ತು ಹೋಟೆಲ್ ಕೆಲಸಗಳಿಗಾಗಿ ದೋಹಕ್ಕೆ ತಲುಪಿದ ಗುಜರಾತ್ನ ರಿವಾಬಾಯ್ ಮತ್ತು ಉತ್ತರ ಪ್ರದೇಶದ ರಿಯಾಜುದ್ದೀನ್ ಎಂಬ ವ್ಯಕ್ತಿಗಳೇ ದುಸ್ಥಿತಿಗೆ ಸಿಲುಕಿದವರಾಗಿದ್ದಾರೆ.
ಆಗಸ್ಟ್ 9ಕ್ಕೆ ಇಬ್ಬರು ಕತಾರ್ಗೆ ತಲುಪಿದರು. ಅಲ್ಲಿ ಒಂದು ವಾರದ ಕ್ವಾರಂಟೈನ್ನ ಬಳಿಕ ಆಗಸ್ಟ್ 17ರಂದು ಕತಾರ್ ಸ್ಪಾನ್ಸರ್ ಈ ಇಬ್ಬರನ್ನು ಸೌದಿಯ ಮಶಲ್ಲಾ ಎಂಬ ಪ್ರದೇಶದ ಮರುಭೂಮಿಯಲ್ಲಿ ಒಂಟೆಗಳನ್ನು ಮೇಯಿಸುವ ಕೆಲಸ ನೀಡಿದರು. ಉದ್ಯೋಗ ಒಪ್ಪಂದದಲ್ಲಿ ಹೇಳಲಾದ ಕೆಲಸ ಇದಲ್ಲವೆಂದು ವಾದಿಸಿದಾಗ ದೈಹಿಕ ದೌರ್ಜನ್ಯ ಮೂಲಕ ಇಬ್ಬರನ್ನು ಒಂಟೆಯ ಕೆಲಸಕ್ಕೆ ಬಲವಂತದಿಂದ ನಿಯೋಜಿಸಲಾಯಿತು. ಈ ಅವಧಿಯಲ್ಲಿ ವೇತನ ಮತ್ತು ಅಗತ್ಯ ವಸ್ತುಗಳನ್ನು ನೀಡಲಿಲ್ಲ. ಇದರ ವಿವರಗಳನ್ನು ರಿಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗೆ ಅವರ ಕುಟುಂಬದವರು ತಲುಪಿಸಿದ್ದಾರೆ. ಆ ಬಳಿಕ ರಾಯಭಾರ ಕಚೇರಿಯು ಕಮ್ಯುನಿಟಿ ವೆಲ್ಫೇರ್ ಭಾಗವಾದ ರಿಯಾದ್ ಕೆಎಂಸಿಸಿ ವೆಲ್ಫೇರ್ ವಿಂಗ್ ಚೇರ್ಮನ್ ಆಗಿರುವ ಸಿದ್ದಿಕ್ ಎಂಬುವರಿಗೆ ಇವರನ್ನು ಪತ್ತೆ ಹಚ್ಚಲು ಹೊಣೆಗಾರಿಕೆ ನೀಡಿತು. ಆ ಬಳಿಕ ಇವರು ಪೊಲೀಸರೊಂದಿಗೆ ಮಾತನಾಡಿ ಮರುಭೂಮಿಯ ಒಂದು ಭಾಗದಲ್ಲಿದ್ದ ಇವರನ್ನು ಪತ್ತೆ ಹಚ್ಚಿದರು. ಅಲ್ಲಿಗೆ ತಲುಪಿದಾಗ ಮಾಲೀಕ ಇರಲಿಲ್ಲ, ಮಗ ಇದ್ದ. ಬಳಿಕ ಇವರನ್ನು ಮತ್ತು ಮಾಲೀಕನನ್ನು ಪೊಲೀಸ್ ಠಾಣೆಗೆ ಕರೆಸಲಾಯಿತು. ಬಳಿಕ ಮಾಲೀಕ ಇವರ ವೇತನವನ್ನು ಮತ್ತು ಇವರಿಗೆ ಭಾರತಕ್ಕೆ ಹಿಂದಿರುಗಲು ಟಿಕೆಟ್ ಅನ್ನು ಕೊಡುವುದಾಗಿ ಒಪ್ಪಿಕೊಂಡ. ಇದೀಗ ಈ ಇಬ್ಬರು ರಿಯಾದ್ನಿಂದ ದುಬೈ ಮೂಲಕ ಭಾರತಕ್ಕೆ ತಲುಪಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತೀರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.